ನಮ್ಮ ಕಡೆ ಕಾಲು ಮಾಡಿ ಕಡೆ ತಲೆ ಮಾಡಿ ಮಣ್ಕೊಂಡವರಿಗೆ ಕೂಡ ಮೂರನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ ಹೇಳಿದ್ರಿಪ್ಪ ಮಾತ್ರ. ಅದಕ್ಕೆ ತಮ್ಮ ಮಹಾತ್ಮರ ಮಾತು ನಿಂಗೆ ಹೇಳ್ತಾರಲ್ಲ, ಹೇಳುತ್ತಾರಿಪ್ಪ ಮಾತ್ಮರಾಗಿರ್ತಕ್ಕಂಥವ್ರು ಮಾತ್ರ ಏಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ. ಹೌದು ಹೌದು, ಏಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ. ಸುಳದು ಸೂಸುವು ಗಾಳಿಯು ನಿಮ್ಮ ದಾನ. ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅಣ್ಣರನ್ನ ಹೊಗಳುವ ಕುಣ್ಣಿಗಳಿರೆ. ಹೆಂಗ ಒಲಿಯನು ರಾಮನಾಥ 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 ತೇವರು ಹೇಳಿದ್ರಲ್ರಿ ಜ್ಞಾನಿಗಳ ಮಾತ. ಅದಕ್ಕೆ ಇರ್ಲಿ, ಬಹಳಷ್ಟು ಮಾತಾಡುವಂತ ಅವಶ್ಯಕತೆ ಇಲ್ಲ. ಏನಾಯ್ತ್ರಿಪ್ಪ ನೇರವಾಗಿ ನಮ್ಮ ಸರ್ಜೋಡಿ ಕಲಾವಂತರ ಕಡೆ ಸ್ವಲ್ಪ ಹೋಗುಣ. ಸ್ವಲ್ಪ ಪೂರ್ವಸಲ ಅದಕ್ಕ ತಮ್ಮ ಹೋದ ಪಳೆದೊಳಗ ಏನಾಯ್ತ್ರಿಪ್ಪ ನಾವೊಂದು ಮಾತು ಏನ್ ಹೇಳಿದ್ನಿಪ್ಪ ಅಂತಂದ್ರ ಏನ್ ಹೇಳಿದ್ರಿ ಮಾತ. ಮೊದ್ಲೇನು ಕೆಣಕಂಗಿಲ್ಲ ಕೆಣಕಿರಿ ಅಂತ ಮಕ್ಕಳಿಗೆ ತಿನ್ನಕು ಮಟ್ಟ ಬಿಡಂಗಿಲ್ಲ ಅಂತಾನಿ. ಅದಕ್ಕ ಬೋರ ಮತ್ತಳ ಏನಂದ್ರಿಪ್ಪ ತಂಗಿ ಮಕ್ಕಳಿಗೆ ಅಂದಿ ಅಂದ್ರ ನೀ ನನ್ನವ ನಮ್ಮ ಅಪ್ಪ ಎಲ್ಲಿದಾನ. ಹೌದು, ಏನ್ ತಲೆ ಕೆಟ್ಟತ್ತು ನಿಮ್ಮ ಅಪ್ಪ ನಿಮಗ್ ಗೊತ್ತಿಲ್ಲ. ಬೋರಾಮ ನಿನ್ ಒಂದು ಮಾತು ಹೇಳ್ತೀನಿ, ನನ್ನ ಮಕ್ಕಳಂದಿ ನಿನ್ನ ನಿಮ್ಮಂತ ಏನಂದಿನಪ್ಪ ಅಂತಂದ್ರ ಇಂತ ಮಕ್ಕಳಿಗಂದಿನ ನನ್ನ ಮಕ್ಕಳಿಗಂದಿ ನೀನು ಇಂತ ಮಕ್ಕಳಿಗೆ ತಿನ್ನಕು ಮಟ್ಟ ಬಿಡಲ್ಲಂದಿನಿ. ದಯದವ್ರ ವಿಚಾರ ಮಾಡ್ರಿ, ನನ್ನ ಮಕ್ಕಳಿಗಂದ್ರ ಅನ್ಬೇಕವ್ರ ಇಂತ ಮಕ್ಕಳಿಗಂದಿನ್ನ ಅವ್ ಹನುಮಂತ ತಾನ ಅಪ್ಪ ಎಲ್ಲಿ ನನ್ ಕೂಣ ಹೇಳುವ ತಾನು ನಿಮ್ ಅಪ್ಪ ನಿಮಗ್ ಕೂಣಿಲ್ಲ ಹುಡುಕ್ಯಾರ್ತರು. ಅಲ್ಲ ಬೋರಮ್ಮ ಬಹಳ ವಿಚಾರ ಮಾಡಿ ಮಾತಾಡ. ಅಪ್ಪ ಅಂದ್ರೆ ಬೇರೆ ತಪ್ಪು ತಿಳ್ಕೊಬೇಡ್ರಿ, ನಿಮ್ ಅಪ್ಪ ಅಂದ್ರೆ ಮಾಲೀಕರು. ಅದಕ್ಕ ಇರ್ಲಿ, ಯಾಮ್ನ ಏನು ಮಾತಾಡ್ತೀನಿ ಮೊದಲು ಲಕ್ಷ ಕೊಟ್ಟು ಕೇಳಿ ನಂತರ ಮಾತಾಡತ್ತ. ಹೌದು, ಇಂತ ಮಕ್ಕಳಿಗಂದಿನ ನನ್ನ ಮಕ್ಕಳಿಗಂದಿಲ್ಲ ನನ್ನ ಮಕ್ಕಳಿಗಂದಿನ ಅಂದ್ರ ನಿಮ್ಮ ಅಪ್ಪ ನಮ್ಮ ಅಪ್ಪ ಯಾರತ್ತೂ ಕೇಳ್ತೀರ ನೀವು. ಹೌದು, ಇಂತ ಮಕ್ಕಳಿಗಂದಿನಿ ವಿಚಾರ ಮಾಡ್ರಿ ಮಾತು ನೀವು ಮೊದಲು. ಹೌದು, ಅದಕ್ಕ ತಮ್ಮ ಇರ್ಲಿ, ಯಾಕಪ್ಪ ಅಂತ ಕೇಳ್ರ ಏನಾಯ್ತ್ರಿಪ್ಪ ಬಹಳಷ್ಟು ಮಾತಾಡುವಂತ ಅವಶ್ಯಕತೆ ಇಲ್ಲ. ಮೇಲಾಗಿ ತಮ್ಮ ನಮಗೆ ಎರಡು ಪ್ರಶ್ನೆ ಕೇಳ್ಯಾರವ್ರು ಕೇಳ್ರಿಪ್ಪ. ಅದಕ್ಕ ಹೌದು ಹೆಂಗಪ್ಪ ಅಂತಂದ್ರ ಹೆಂಗ್ರಿಪ್ಪ ಏನಪ್ಪ ಅಂತಂದ್ರ ಹೋದ ಪಳೆದೊಳಗ. ಹೌದು, ಏನಪ್ಪ ಅಂತಂದ್ರ ನಾವೊಂದು ಜನಪದ ಹಡಿನಿ ಹಡಿನ್ಯಾಗ. ಹೌದು ಹೌದು, ಅವ ತವರಿಗೆ ನಾ ಬಂದ್ರ ಅದು ಏನೈತಿ ಯಾಕಪ್ಪ ಅಂತಂದ್ರ ಹಿಂದಕ್ಕಿನ ಸಂದಿನ್ಯಾಗ ದೈವರು ಮಾತಾಡಿಸ್ಕೊಳ್ಲಿಲ್ಲ. ನಾ ಅವ್ವ ತವರಿಗೆ ನಾ ಬಂದ್ರ ಬಂಗಾರ ಬೆಳೆ ಮಾಡಿಸಿ ಕೊಡ್ಬೇಕಂತ ಹಾಡಿನಿ. ಹಾಡಿದ್ರಲ್ರಿಪ್ಪ ಪೂರಮ್ ಅಂತಳ ಅಣ್ಣ ತವರಿಗೆ ನಾ ಬಂದ್ರೈತೆ. ಅದು ನೀ ಆ ಸಂದಿನ್ಯಾಗ ಹಾಡಿಲ್ಲ ತಂಗಿನ ಪದ ಬೋರಮ್ಮ ಒಂದು ಮಾತು ಹೇಳ್ತೀನಿ. ನಮ್ಮ ತಾಯಿ ಬೆಳೆದವ್ರು ಕುತ್ತಾರತ್ತೆ ತಾಯಿ ಹೆಸರು ತಗೊಂಡ್ ಹಾಡಿನ. ಹೌದು, ನೀ ಎಲ್ಲಿ ಹಾಡಿ ಅಲ್ಲ ತಾಯಿ ಬೆಳೆದವ್ರ ಮೇಲೆ ಹಾಡಿದು, ಅಣ್ಣ ಮೇಲೆ ಹಾಡಿದು, ಅಪ್ಪ ಮೇಲೆ ಹಾಡಿದು. ಏ ಹುಚ್ಚದೊಟ್ಟಿ ಅದಲ್ಲ ವಿಚಾರ ಮಾಡಿ ಮಾತಾಡತ್ತ. ಆಕಿ ತಂಗಿ ವಿಚಾರ ಮಾಡಿ ಬಂದಿರ್ತಾರ, ತಲೆಯಾಗಿ ಸಂತ್ರಾವು ಎಲ್ಲ ತಲೆ ಹಾಕೊಂಡ್ ಬಂದಿರ್ತಾರ. ಅದಕ್ಕ ಯಾಕಪ್ಪ ಅಂತಂದ್ರ ಹೌದು ಹಾಳು ವಿಚಾರ ಮಾಡಿ ಮಾತಾಡ್ಬೇಕಾತೈತಿ. ಹೌದು, ಅದಕ್ಕ ಇರ್ಲಿ, ನಮಗ ಏನ ಪ್ರಶ್ನೆ ಕೇಳಪ್ಪ ಅಂತಂದ್ರ ಹೇಳಿ ಕೇಳಿದ್ರಿಪ್ಪ ಯಾವ ನನ್ನಪ್ಪ ಯೋಗಿನಾಗ ಮುಗಿಸಿದ ಕೈಲಾಸ ಬಿಟ್ಟು ಬುಲೋಕಿ ಬರುವಾಗ ಮಳಿಕೆಲ್ಲ ಬೆಳಕಿಲ್ಲ ಸರ್ವ ಸಹಿತ ಬಂಜಿಗೆ ತೊಟ್ಲಿ ಎಲ್ಲ ತಂದಾನ. ಪ್ರಸಾದ ಗಂಟು ತಂದಾನ ಹೇಳಿದ್ದೀವಲ್ಲ ಮಾತ. ಅದಕ್ಕ ಇಲ್ಲಿ ಏನ ಪ್ರಶ್ನೆ ಕೇಳಪ್ಪ ಅಂತಂದ್ರ ಏನ್ ಕೇಳಿದ್ರಿಪ್ಪ ತಂಗಿ ಮಾತ. ಅಮೋಗಿಸಿದ ಕೈಲಾಸ ಬಿಟ್ಟು ಬುಲೋಕಿ ಬರುವಂತ ಟೈಮ್ ಭೂಲೋಕದೊಳಗ ಮಳಿ ಇತ್ತು ಅಥವಾ ಇಲ್ಲೋ ಅದೊಂದು ಕೇಳ್ಯಾರಪ್ಪ ತಂಗಿ. ಅದಕ್ಕ ನಮ್ಮ ಸರ್ಜೋಡಿ ಕಲವಂತರಿ ನೇರವಾಗಿ ಉತ್ತರ ಹೆಂಗಪ್ಪ ಅಂತಂದ್ರ ಹೆಂಗೈತ್ರಿಪ್ಪ ಉತ್ತರ. ಅದಕ್ಕ ಅವ್ ಬರೋಕಿತ್ತ ಮಳಿ ಇತ್ತು ಕರೆ. ಹೌದು, ಅವ್ ಬರೋಕಿತ್ತ ಮಳಿ ಇತ್ತು ಬಹಳ ಇದ್ದಿದ್ದಿಲ್ಲ. ಅವ ಬರೋ ಟೈಮ್ದಾಗ ಬರಗಾಲ ಇತ್ತು ಈ ಜಗತ್ತಿನಲ್ಲಿ. ಯಾಕಪ್ಪ ಅಂತಂದ್ರ ಮೋಗಿಸಿದ ಕೈಲಾಸ ಬಿಟ್ಟು ಭೂಲೋಕಿ ಬರುವಂತ ಟೈಮ್ದೊಳಗ ಮಳಿ ಇತ್ತು. ಮಳಿ ಇತ್ತು ಮೊದಲ ಕರೆ ಹಿಂದಾಗಡೆ ಮಳಿ ಹೋಗಿತ್ತು, ಬರಗಾಲ ಬಿದ್ದಿತ್ತು, ಬರಗಾಲ ಬೌಡಿ ಬಿತ್ತು, ಜನ ಎಲ್ಲ ತಿರುಗಾಡಿ ಇದು ಮಾಡ್ತಿತ್ತು. ಯಾಕಪ್ಪ ಅಂತಂದ್ರ ನನ್ನಪ್ಪ ಯೋಗಿನದ ಮೋಗಿಸಿದ ಏನಪ್ಪ ಅಂತಂದ್ರ ಏನ್ ಕಿರಪ್ಪ ಅವನಲ್ಲಿ ಒಂದು ಶಕ್ತಿ ಇತ್ತು. ಅದಕ್ಕ ಏನಪ್ಪ ಅಂತಂದ್ರ ಅಲ್ಲಿ ಮಳಿ ಕಲ್ಯಾಣ ಇಟ್ಟಂಗೆ ಹೋದಾಗ ಮಳಿಕಿಲ್ಲ ಬೆಳಿಕಿಲ್ಲ ತಿಳಿ ಹಿಂಗಂತೇ ನಾವು. ಹೌದೌದು, ನಿಮ್ಮ ಉತ್ತರ ಕುಲ್ಲ. ಅದಕ್ಕ ಏನ್ರಿಪ್ಪ ಇನ್ನೊಂದು ಪ್ರಶ್ನೆ ಕೇಳಿದ್ರವ್ರು ಪ್ರಸಾದ ಗಂಟ ಕೈಲಾಸದೊಳಗ. ಪ್ರಸಾದ ಗಂಟ ಏನಪ್ಪ ಅಂತಂದ್ರ
ಪ್ರಸಾದ ಗಂಟಿತ್ತು ಹೌದು ಅಥವಾ ಮತ್ತೇನ ಭಂಡ್ರ ಚೆಲಿತ್ತು ಅನ್ನುವಂತದ್ದು ಪ್ರಶ್ನೆ ಕೇಳ ತಂಗಿ ಪ್ರಸಾದ ಗಂಟ ಏನಪ್ಪ ಅಂತ ಭಂಡ್ರ ಚೆಲಿತ್ತಪ್ಪ ಅಂದ್ರೆ ನೀವು ಪ್ರಸಾದ ಗಂಟ ಯಾಕಂತೀರಿ ಸಂಗಾತ ಬರೋತ್ನ ಪ್ರಸಾದ ಗಂಟ ತಂದದ ಕರೆ ತಂಗಿ ಯಾಕಪ್ಪ ಅಂತರ ಪ್ರಶ್ನೆ ಕೇಳೋದೆಲ್ಲ ಕೇತಿರ ಕರೆ ಹೌದು ಹೌದು ಚಂದಗೆ ಕೇಳಿರತ್ತ ಅದಕ್ಕ ಹೌದು ಕೈಯೇನಪ್ಪ ಅಂತರ ಶಿವನಲ್ಲಿ ಪ್ರಸಾದ ಗಂಟ ತಗೊಂಡ ಬಂದನ ಕರೆ ಅಲ್ಲಿ ಸಿರಸೈಲು ಮಲ್ಲಿಕಾರ್ಜುನ ಏನ್ ಮಾಡಿದಪ್ಪ ಅಂದ್ರೆ ಅರಸಿನ ಬೇರೆ ತೆವದು ಅಮೋಕ್ಷಿತ ಬಂಡ್ರ ಹಚ್ಚದ ಅಲ್ಲಿಂತ್ರ ಅಮೋಕ್ಷಿತ ಬಂಡ್ರ ಯಾಕಪ್ಪ ಅಂತಂದ್ರ ಅಲ್ಲಿದ ಅಮೋಕ್ಷಿತ ಬಂಡ್ರ ಚಿಲ್ ತಗೊಂಡಾನ ಈಗ ಬಂಡ್ರದ ನಡೀತದ ಹೌದು ಇಲ್ಲಿ ಬಂಡ್ರ ನಡೀತದ ಪ್ರಸಾದ ಗಂಟ ಐತಿ ತಂಗಿ ಯಾಕಪ್ಪ ಅಂತಂದ್ರ ಹೌದು ನಮ್ಮ ಬೋರಾಮ ಕೇಳ್ತಕ್ಕಂತ ಎರಡು ಪ್ರಶ್ನೆ ಕೂತಿರ ಕುಲ್ಲಾ ಮಾಡಿವಿ ಇದಕ್ಕೆ ಅಲ್ಲ ಅಂದ್ರೆ ತಂಗಿ ನೀವು ಮುಂದಿನ ಸಂದಿಗೆ ಹೇಳಬಹುದು ಮುಂದಿನ ಸಂದಿಗೆ ಹೇಳ್ತಾರ ತಮ್ಮ ದೈದವರಿಗೆ ನಂದೊಂದು ವಿನಂತದ ಏನೈತ್ರಿಪ್ಪ ಸರ್ಜೋಡಿ ಕೆಲವತ್ರ ಕೇರ ನೀವು ಕೇಳಂದ್ರೆ ಕೇತಿ ಬೇರೆ ಭಾಗವತಲ್ಲಿ ಬಿಡಿಸ್ಕೋತಲ್ಲಿ ಅಂದ್ರೆ ಇದಕ್ಕು ರೆಡಿ ಹೆಂಗ್ ಮಾಡೋಣ ಹೇಳ ಅವ್ರು ಯಾವಾಗ ಬೆಂಕಿ ಹತ್ತದ ಕೂತು ಬಿಟ್ಟಾರ ಅವ್ರು ಅದಕ್ಕ ನಮ್ಮ ಸರ್ಜೋಡಿ ಕಲಾವಂತರಿಗೆ ಏನ ಪ್ರಶ್ನೆ ಕೇಳ ಬಹಳ ಲಕ್ಷ ಕೊಟ್ಟು ಕೇಳ್ರಿ ಏನ್ ಕೇಳ್ಬೇಕಂತೀರಿಪ್ಪ ಯಾವ ಲಿಂಗ ಬೀರನ ದೇವರಿಗೆ ಏನಂತಾರಿಪ್ಪ ನಾನಾ ತರ ಹೆಸರು ನಾವು ನಾನಾ ತರ ಹೆಸರು ನಾವು ಕರೆಸಿದ್ದು ನಾನ ಗಾಂಜಿ ಕ್ವಾರ ದೇವರತ್ತೀರಿ ಹೌದು ಹಂಗ ಚಾಡಿ ಕ್ವಾರ ದೇವರತ್ತ ಕರಿತೀರಿ ನೀವು ಹೌದು ಹತ್ತ ಗುರುವಿಗೆ ಯಾಕಪ್ಪ ಅಂತಂದ್ರ ಗಾಂಜಿ ಕ್ವಾರ ದೇವ್ರ ಅಂದ್ರ ಗಾಂಜಾ ಸೇತಿದ್ದ ಅದಕ್ಕ ಗಾಂಜಿ ಕ್ವಾರ ದೇವರತ್ತ ಕರೆದಾರ ಹೌದು ಕರೆಸಿದ್ದ ರೂಪ ಬದಲು ಮಾಡಿದ್ದ ಕರೆಸಿದ್ದ ತಿಳಿ ಕ್ವಾನೂರ ನಾಮ ಪಡೆದಾನ ಇನ್ನ ಚಾಡಿ ಕ್ವಾರ ದೇವರತ್ತ ಕರಿತೀರಿ ನೀವು ಹ ಕರಿತಾರಲ್ರಿಪ್ಪ ಚಾಡಿ ಕ್ವಾರ ದೇವರತ್ತ ಕರಿತಾರೆ ಅವರು ಲಿಂಗ ಬೀರಂದೇವ್ರು ಚಾಡಿ ಮಾಡ್ತಿದ್ದ ಏನ್ ಮಾಡಿರ ನೀವು ಅಲ್ಲ ನಮ್ಮ ಸರ್ಜೋಡಿ ಕಲವಂತರಿಗೆ ಇದೊಂದು ಪ್ರಶ್ನೆ ಅದ ಹೌದು ಚಾಡಿ ಕ್ವಾರ ದೇವರತ್ತೆ ಲಿಂಗ ಬೀರನ ದೇವ್ರಿ ಎದಕ್ಕೆ ಕರೀತಾರ ಎಲ್ಲಿಂದ ಬಂತು ಎದ್ರ ಸಂಬಂಧ ಬಂತು ಬೇಕಿದ್ರು ಆ ಚಾಡಿ ಕ್ವಾರತ್ತೆ ಹೆಸರ ಯಾರಿಂದ ಬಂತು ಹೌದು ಅದಕ್ಕ ನಮ್ಮ ಸರ್ಜೋಡಿ ಕಲವಂತರಿಗೆ ಇದೊಂದು ಪ್ರಶ್ನೆ ಅದ ಇನ್ನೊಂದ್ ಯಾವ್ದಪ್ಪ ಅಂತ ಕೇಳ್ರ ಏನ್ರಿಪ್ಪ ಯಾವ ಜಗದ್ಗುರು ರೇವಣ ಸಿದ್ದೇಶ್ವರ ರೇವಣ ಸಿದ್ದೇಶ್ವರ ಜಾತ್ರೆ ನಡೆಯುತ್ತೆ ಅಂದ್ರೆ ರೇವಣ ಸಿದ್ದೇಶ್ವರ ಬದ್ದರೆ ಕೇಳಬೇಕು ಯಾವ ಜಗದ್ಗುರು ರೇವಣ ಸಿದ್ದೇಶ್ವರ ಎಷ್ಟನೇ ಪೀಠಾಧಿಪತಿ ಎಷ್ಟನೇ ಪೀಠಾಧಿಪತಿ ಅಂದ್ರೆ ಒಂದೇದೋ ಎರಡನೇದೋ ಮೂರನೇದೋ ಅಥವಾ ನಾಲ್ಕನೇದೋ ಒಟ್ಟು ಹಿಂಗ ಬರ್ಬೇಕು ಯಾವ ಎಷ್ಟು ಅಂದ್ರೆ ಹೇಳ್ಬೇಕು ನೀವು ರೇವಣ ಸಿದ್ದ ಎಷ್ಟನೇ ಪೀಠಾಧಿಪತಿ ಹೌದು ನಮ್ಮ ಸರ್ಜೋಡಿ ಕಲಾವಂತರಿಗೆ ಹಾಕಿದಾಗಿದೆ ಎರಡು ಪ್ರಶ್ನೆ ಈ ಎರಡು ಪ್ರಶ್ನೆಗಳನ್ನ ಕೇಳಿವಿ ಯಾಕಪ್ಪ ಅಂತಂದ್ರ ಬರ್ತೈತ ಅಂದ್ರ ಬರ್ತೈತ ಅಂತ ಹೇಳ್ರಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ ಹೌದು ತಮ್ಮ ಇನ್ನೊಂದು ಮಾತ ಏನ್ರಿಪ್ಪ ವೇದ ಪಡೆದೊಳಗೆ ಎದಕ್ಕೆ ಬರ್ತಿ ಬಾಂಧವಳ ತಿರುಗಿ ಸಿಡಿದ್ರ ನನ್ನ ಮುಂಡಿಗೆ ಬರಲ್ಲ ನೀ ಅವ್ರಂತ ಹಾಕಿ ಬೋರ ಮತ್ತ ಏನತ್ತಾರಪ್ಪ ಲಕ್ಷ್ಮಿ ಜೇರ ಕರ್ತ ನಿನ್ನ ಮುಂಡಿ ದಾಟಿ ನಾವು ಹೋದಪ್ಪ ಅಂತಂದ್ರ ಹಾಡಿಕೆ ಬಿಡ್ತಿ ನಾವು ಹಾಡಿಕೆ ಬಿಡಿಸಿ ನೀ ಎಲ್ಲಿ ಹೊಟ್ಟೆ ಮೇಲೆ ಬಡ್ಕೊಬೇಕತ್ತೀವಿ ಯಾಕಪ್ಪ ಅಂತಂದ್ರ ಹೌದು ಮತ್ತೊಬ್ರು ಹಾಡಿಕೆ ಬಿಡಿಸು ನೋಡುದಲ್ಲ ಮತ್ತೊಬ್ರು ಮೇಲೆ ಮುರಿ ಬರ್ದ ಅವ್ರ ಮೇಲೆ ಬೆಳೆಸೋದು ನೋಡ್ಕೊಡಿ ಮೇಲೆ ತಮ್ಮ ಮೇಲಾಗಿ ಇನ್ನೊಂದು ಮಾತು ಹೇಳಿದ್ರ ಅವ್ರು ಏನ್ ಹೇಳಿದ್ರಿಪ್ಪ ಲಕ್ಷ್ಮಿ ಎಲ್ಲಿದ್ಲು ಏನೋ ನಾನ ಬೇಸಿನ್ ಲಕ್ಷ್ಮಿಗೆ ಹೌದು ಹೊಚ್ಚೊಟ್ಟಿ ಯಾಕಂದ್ರೆ ಪಿಚ್ಚಪ್ಪ ನೆಟ್ಟಗ ಮೊದಲ ನಾನು ಬೆಳೆಸಾಕ ಬರಕತ್ತಿ ಯಾಕಪ್ಪ ಅಂತಂದ್ರೆ ನನ್ನಪ್ಪ ಅಮೋಕ್ಷದ ಬೇರೆ ದೇವ್ರ ಮಹಾಲಿಂಗರಾಯ ಬೆಳೆಸ್ಯಾರ ನನ್ನ ಯಾಕಪ್ಪ ಅಂತಂದ್ರೆ ಏನ್ರಿಪ್ಪ ಹಾಡ ಮ್ಯಾಗ ನಾ ಬೆಳಿಬೇಕಂತ ಅವ್ರ ನಿರ್ಧಾರ ಮಾಡ್ಯಾರ ನಾ ಬೆಳೆದಿನಿ ನಿಮ್ಮ ನಿರ್ಧಾರ ಮಾಡ್ರಿ ಮ್ಯಾಗ ಮುರಿ ಅವ್ರ ನೀವು ಇಲ್ಲ ನಡುವೆ ಬಂದ್ ಮಾಡಿಸ್ಕತ್ತಾರ ನೀವ್ರ ಹಾಡಿಕೆ ಬಿಡ್ತಿ ಅಂತ ಅಲ್ಲ ಹೌದು ಬೋರಮ್ಮ ನಾ ಹಾಡಿಕೆ ಬಿಟ್ರೆ ನಿನ್ ಸಂತೋಷ ಆಗ್ತದ ಹೌದು ಅಲ್ಲ ಯಾಕಪ್ಪ ಅಂತಂದ್ರ ಅನ್ಬೇಡತ್ತ ನಾಂದ ನರ್ಕು ಏನ ನೀ ಅಂದ ಹೋಗಿ ಸ್ವರ್ಗಕ್ಕೆ ಮುಟ್ಟ್ಯಾನ ಬಂಗಿ ಇದು ಒಂದೇ ಊರಾಗ ನಂಬರ್ ಕೊಟ್ಟಿಲ್ಲಿಂದ ನೀ ಯಾವಾಗ ಸಣ್ಣ ಹಣ ಕಟ್ಟಿದ್ದೆ ಅವಾಗ ನಂಬರ್ ಕೊಟ್ಕೊತ ಯಾಕಪ್ಪ ಅಂತಂದ್ರ ನಾನೇ ಲಕ್ಷ್ಮಿನಿ ಬೇಸಿನಿ ಲಕ್ಷ್ಮಿ ಮ್ಯಾಲ ಎಲ್ಲಿತ್ತ ನಾ ಮಾದಿನಿ ನಡುವೆ ಹೋತಿ ಹೌದು ಯಾಕಪ್ಪ ಅಂತಂದ್ರ ಇನ್ನೊಂದೆರಡು ಅವ್ರ ಸಾರ್ತಿರಿ ಗಂಡ ಮನಿ ಮಾಡಿ ಕೊಡ್ತೀವಿ ಸುಮ್ ಹೋಗಕತ್ರಿ ಇಬ್ರು ಕೊಡಿ ನಾ ಅಂದ ಹತ್ತು ತಲೆ ರಾವಣ ತಮ್ಮ ಅವನು ಧರಣಿ ಮ್ಯಾಗ ಒಂದು ತಲೆನು ಉಳಿದಿಲ್ಲ ತಂಗಿನಿ ಯಾವತ್ತು ಶಾಶ್ವತ ಬೆಳ್ಳಿ ಹಾಡ್ಕೆಲ್ಲ ಹಾಡ್ತಿಲ್ಲ ಗಂಡ ಮನಿಗೆ ಹೋಗ್ಬೇಕಲ್ಲ ಒಂದು ದಿವಸ ಯಾಕಪ್ಪ ಅಂತಂದ್ರ ಇಲ್ಲಿ ಏನಪ್ಪ ಅಂತಂದ್ರ ನಾಗ್ಲಿ ನೀ ಆಗ್ಲಿ ವಯಸ್ಸಿರು ಮಟ್ಟ ಅಷ್ಟೇ ಆಡೋದು ಹೌದು ಯಾಕಪ್ಪ ಅಂತಂದ್ರ ಏನ್ರಿಪ್ಪ ಬಹಳ ವಿಚಾರ ಮಾಡಿ ಮಾತಾಡಬೇಕಕ್ಕದ ನಾ ಬೇಸಿನಿ ನಾ 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 ಅಂದ್ರೆ ತಂಡಿ ಹತ್ತು ಮಾತಲ್ಲ ಹೌದೌದು ಅದಕ್ಕ ತಮ್ಮ ಇರ್ಲಿ
ಯಾಕಪ್ಪಾ ಕೇಳ್ರ ಯಾಕ್ರಿಪ್ಪ ಬಹಳಷ್ಟು ಮಾತಾಡಿ ಹಹ ನನ್ನ ದೈವಕ್ಕೂ ವಜ್ಜಗಳು ಬೇಡ ಹಹ ನಾಕ್ ನೋಡಿ ತಮ್ಮ ನಕ್ಕಡಿ ಚಲನ ಹಾಡಿ ಹಾ ಎತ್ತ ಪ್ರಕಾರ ನಮ್ಮ ಸರ್ಜೋಡಿ ಕೆಲವಂತರ ಚಾನ್ಸ್ ಕೊಟ್ಟು ಬಿಡೋಣ ಹೌದು